ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು. ವೇದಿಕೆಯಲ್ಲಿ ಅದೇ ರೀತಿ ಈ ಸಭೆಯ ಮುಂದೆ ಇರುವಂತಹ ಎಲ್ಲ ನನ್ನ ಇತರ ಸಮುದಾಯ ಬಾಂಧವರಿಗೆ ಮುಸ್ಸಂಜೆಯ ಶುಭಕಾಮನೆಗಳನ್ನು ಸಮರ್ಪಿಸುತ್ತಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮಖ್ಲೂಕೀನ್ ವಅಲ ಆಲಿಹಿಲ್ ಫಾಯಿಝಿನ ಬಿರಿಲ್ಲಾಹ್ ಅಮ್ಮಾ ಬಅದ್. ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಸ್ವತಂತ್ರ ಭಾರತದ ತ್ರಿವರ್ಣ ಪತಾಕೆಯನ್ನು ಮೇಲಕ್ಕೆತ್ತಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಸಂವಿಧಾನದ ಉಳಿವಿಗಾಗಿ ಒಂದು ಸೇರಿದ ಈ ದೇಶದ ಸಂವಿಧಾನಕ್ಕಾಗಿ ಒಂದುಗೂಡಿದಂತಹ ಮಾನ್ಯನನ್ನ ಭಾರತೀಯ ದೇಶ ಪ್ರೇಮಿಗಳೇ, ಒಂದರ್ಥದಲ್ಲಿ ಯಾವಾಗ ಜಾಮಿಯಾ ಮಿಲ್ಲಿಯಾದ ವಿದ್ಯಾರ್ಥಿಗಳ ರಕ್ತವನ್ನು ನೀವು ನೆಲಕಪ್ಪಳಿಸಿದರೋ ಆಗಲೇ ಭಾರತೀಯರ ಭಾರತೀಯತೆಯನ್ನು ನೀವು ಕಂಡುಹಿಡಿದ್ರಿ. ಯಾವಾಗ ಜಲೀಲ್ನ ಜೊತೆಗೆ ನೀವು ಗುಂಡಿಕ್ಕಿದ್ರೋ, ಯಾವಾಗ ನೌಶೀಲ್ನ ಜೊತೆಗೆ ನೀವು ಗುಂಡಿಕ್ಕಿದ್ರೋ ಅಟ್ಯಾರ್ ಕಣ್ಣೂರಿನಲ್ಲಿ ನೀವು ಜಲಿಯನ್ ವಾಲಾ ಬಾಲ ಉಂಟು ಮಾಡಿದ್ರಿ. ಆದರೆ ಆ ಇಬ್ಬರ ಹೆಸರನ್ನು ತೆಗೆಯುವಾಗ ಪರಂಗಿಪೇಟೆಯಲ್ಲಿ ಎರಡನೇ ಸ್ವಾತಂತ್ರ್ಯ ಸಂಗ್ರಾಮದ ಉರಿ ಆ ಕಿಡಿ ಬಾನತ್ತರಕ್ಕೆ ದೇಶದ ಪತಾಕೆ ನಾರಾಡಿಸುತ್ತಾ ಈ ಜನಸಂದಣಿ ನೆರೆದು ನಿಂತಿದೆ ಅಂತ ಸಂದೇಶವನ್ನು ಹರಡ್ತಾ ಇದ್ದಾವೆ. ಮಾನ್ಯರೇ, ಭಾರತ ದೇಶ ಅಂತ ಹೇಳುವಾಗ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿದಂತಹ ದೇಶ. ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಜೈನ, ಪಾರ್ಸಿ ಎಲ್ಲರನ್ನು ಒಳಗೊಂಡು ಮಾನವ ಜಾತಿಗೆ ಬೆಲೆ ಕೊಟ್ಟುಕೊಂಡು ಬದುಕುತ್ತಾ ಇರುವಂತಹ ದೇಶ ಈ ಸುಂದರವಾದ ದೇಶ ಭಾರತ. ಅದೇ ಡಾಕ್ಟರ್ ಅಲ್ಲಾಮಾ ಇಕ್ಬಾಲ್ ಹೇಳಿದಂತೆ, ಸಾರೆ ಜಹಾನ್ ಸೆ ಅಚ್ಚಾ ಹಿಂದೂ ಸಿತಾ ಹಮಾರಾ, ಹಮ್ ಬುಲ್ ಬುಲೆಗಿ ಇಸಿಕಿ ಏ ಗುಲ್ ಸಿತಾ ಹಮಾರಾ ಅಂತ ಹೇಳುವಂತಹ ದೇಶ. ಈ ದೇಶದಲ್ಲಿ ಫ್ಯಾಷಿಸಂನ ತೆಗೆದುಕೊಂಡು ಬಂದು ಆಡಳಿತ ರೂಢದಲ್ಲಿ ನಿಂತುಕೊಂಡು ನಿಮ್ಮ ನಾಗ್ಪುರದ ಕೇಂದ್ರದಿಂದ, ನಿಮ್ಮ ಕಲ್ಲಡ್ಕದ ಕೇಂದ್ರದಿಂದ ಯಾವುದಾದರೂ ಕರಾಳ ಹಸ್ತವನ್ನು ತೆಗೆದು ಬಂದರೆ ಅದನ್ನು ಸ್ವೀಕರಿಸಲು ನಾವು ತಯಾರಿದ್ದೇವಂತ ನೀವು ತಿಳಿದುಕೊಳ್ಳುವುದಾದರೆ ಒಂದರ್ಥ ಮಾಡಿಕೊಳ್ಳಿ. ಮೊನ್ನೆ ನಿಮ್ಮ ಸಂದೇಶ ಹೇಳಿದೆ, NRCಯನ್ನು ನಿರೋಧಿಸ್ತಾ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ನಾಗ್ಪುರದ ಕೇಂದ್ರಕ್ಕೆ ಬಿಸಿ ತಟ್ಟಿದೆ ಅಂತ ಹೇಳ್ತಾ ಇದ್ದೇವೆ. ನಿಮ್ಮ ಕಲ್ಲಡ್ಕದ ಕೇಂದ್ರಕ್ಕೆ ಬಿಸಿ ತಟ್ಟಿದೆ, ಇನ್ನು ಮುಂದೆ ನಿಮ್ಮ ರೆಕ್ಕೆ ಅರಳುವುದಿಲ್ಲ ಎಂಬ ಸ್ಪಷ್ಟವಾದ ಸಂದೇಶವನ್ನು ಇದರ ಮುಖಾಂತರ ಹೇಳ್ತಾ ಇದ್ದೇವೆ. ಪ್ರೀತಿಯ ಸಹೋದರರೇ, ನೀವು ತಿಳ್ಕೊಂಡಿರಬಹುದು NRC, NPR, CAA, CAB ಇದು ತೆಗೆದುಕೊಂಡು ಬಂದರೆ ಈ ದೇಶದಲ್ಲಿ ಏನಾದರೊಂದು ಸಾಧಿಸಬಹುದು, ಹಿಂದೂ ಮುಸಲ್ಮಾನ ನಡುವೆ ಕಚ್ಚಾಡಿಸಬಹುದು. ನಿಜವಾಗಲೂ ಈ ದೇಶದ ಜನತೆ ಅರ್ಥಕೊಂಡಿದ್ದಾರೆ ಯಾವುದು ಹಿಂದೂ ಧರ್ಮ, ಯಾವುದು ಮುಸಲ್ಮಾನ ಧರ್ಮ, ಯಾವುದು ಕ್ರೈಸ್ತ ಧರ್ಮ. ಯಾಕೆ ಅಂತ ಕೇಳಿದ್ರೆ ಒಂದು ಪಕ್ಷಿಗೂ ಕೂಡ ನೋವು ಬಾಡಬೇಡ ಅಂತ ಹೇಳಿದ್ದು. ಹಿಂದೂ ಧರ್ಮವಾದರೆ ನಿನ್ನ ನೆರೆಮರೆಯವನು ಯಾವ ಧರ್ಮಕ್ಕೆ ಸೇರಿದವನಾದರೂ ಅವನಿಗೆ ಒಂದು ತುತ್ತು ಅನ್ನವನ್ನು ಕೊಡುವಂತ ಸಾರಿದು. ಇಸ್ಲಾಂ ಧರ್ಮವಾದರೆ ಹತ್ತಿರ ಮನೆಯಲ್ಲಿರುವ ಈ ಸಮಾಜವನ್ನು ಓರೆಗಣ್ಣಿನಿಂದ ನೋಡದೆ ಮಾನವೀಯತೆಯಿಂದ ನೋಡುವಂತ ಹೇಳಿದ ಧರ್ಮ ಕ್ರೈಸ್ತವಾದರೆ ಇದರ ನಡುವೆ ಕಂದಕ್ಕೆ ಸೃಷ್ಟಿಸಲು ಬಂದ ಫ್ಯಾಷಿಸಮನ್ನು ಎಲ್ಲಿ ಕೂರಿಸಬೇಕೋ ಅಲ್ಲಿ ಕೂರಿಸಲು ನಮಗೆ ತಿಳಿದಿದೆ. ಅದಕ್ಕಿರುವ ಸಂದೇಶ ಈ ಪರಂಗಿಪೇಟೆ ಈ ಸಮಾವೇಶ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ನೋಡಿ, ಈ ದೇಶದಲ್ಲಿ ಎಲ್ಲಿವರೆಗೆ ಅಂತ ಹೇಳಿದ್ರೆ ಮೊದಲಿಗೆ NRC ತೆಗೆದುಕೊಂಡು ಬಂದು ಹೇಳಿದ್ರು, ನಾವು NRCಯನ್ನು ತೆಗೆದುಕೊಂಡು ಬಂದಿದ್ದೇವೆ, ನಿಮ್ಮ ದಾಖಲೆಗಳನ್ನು ಕೊಡಿ ಅಂತ. ಅಸ್ಸಾಂನಲ್ಲಿ ಮಾಡಿದ್ರು, ಆಗ ಪಾಪ ಜನಕ್ಕೆ ಗೊತ್ತಾಯಿತು 19,00,013 ಹಿಂದೂಗಳು, ಕೇವಲ 6,00,000 ಮುಸಲ್ಮಾನರು ಅಂತ. ಆಗ CA ತರಲಿಕ್ಕೆ ಹೊರಟರು, CA ತೆಗೆದುಕೊಂಡು ಬಂದರು. ಆದರೆ ದೇಶದಲ್ಲಿ ಪ್ರತಿಯೊಂದು ನಾಗರಿಕ ಬಂಧುಗಳು, ಪ್ರತಿಯೊಬ್ಬ ವಿದ್ಯಾರ್ಥಿಗಳು, ಪ್ರತಿಯೊಬ್ಬ ಪ್ರಗತಿಪರ ಚಿಂತಿಗಳು, ಪ್ರತಿಯೊಬ್ಬ ಮುಸಲ್ಮಾನ ನೇತಾರರು, ಪ್ರತಿಯೊಬ್ಬ ಹಿಂದೂ ನೇತಾರರು, ದಲಿತರು ಎಲ್ಲರೂ ಒಗ್ಗೂಡಿಕೊಂಡು ಪ್ರತಿಭಟನೆ ಮಾಡಿದಾಗ ಕಲ್ಲಡ್ಕದ ನೇತಾರರನ್ನು ಮಂಗಳೂರಿನ ವೇದಿಕೆಗೆ ಹತ್ತಿಸಲಿಲ್ಲ ಎಂಬ ಸ್ಪಷ್ಟವಾದ ಸಂದೇಶ ಅರಿತುಕೊಳ್ಳಿ. ಯಾಕೆ ಅಂತ ಕೇಳಿದ್ರೆ ಅವತ್ತಿನ ಸ್ಟೇಜ್ಗೆ ಹತ್ತಿಸಿದ್ರೆ ಇವರ ಅಣೆಬರ ಬಯಲಾಗ್ತಾ ಇತ್ತು, ಇವರ ಹಿಂದುತ್ವ ಬಯಲಾಗ್ತಾ ಇತ್ತು ಅನ್ನೋ ಸಂದೇಶಕ್ಕೆ ಅವತ್ತು ಮಂಗಳೂರಿನ ವೇದಿಕೆ ಹತ್ತಿಸಲಾ ಇಲ್ಲ ಅಂತ ಹೇಳೋಕೆ ಬಯಸ್ತಾ ಇದ್ದೇನೆ.
ಪ್ರೀತಿಯ ಸಹೋದರರೇ, ಹಿಂದುತ್ವ ಅಂತ ಹೇಳುವುದಕ್ಕೂ ಹಿಂದುಗೂ ವ್ಯತ್ಯಾಸವಿದೆ. ಯಾಕೆಂತ ಕೇಳಿದ್ರೆ, ಮಹೇಂದ್ರ ಕುಮಾರ್ ಹಿಂದೂ, ಭವ್ಯ ನರಸಿಂಹಮೂರ್ತಿ ಹಿಂದೂ, ಅದೇ ನಮ್ಮಲ್ಲಿರುವಂತಹ ಭಾಸ್ಕರ್ ರಾವ್ ಹಿಂದೂ, ಎಲ್ಲರೂ ಹಿಂದೂ ಧರ್ಮದವರೇ, ಆದರೆ ಹಿಂದುತ್ವ ಧರ್ಮದವರಲ್ಲ. ದೀಪಿಕಾ ಪಡುಕೋಣೆ ಹಿಂದೂ, ಹಿಂದುತ್ವ ಧರ್ಮದವರಲ್ಲ. ಮೈಕ್ರೋಸಾಫ್ಟ್ನ ಸಿಇಒ ಹಿಂದೂ, ಆದರೆ ಹಿಂದುತ್ವದವನಲ್ಲ ಅಂತ ಹೇಳುವಂತಹ ಸ್ಪಷ್ಟವಾದ ಸಂದೇಶವನ್ನು ಅರಿತುಕೊಳ್ಳಿ. ಯಾಕೆಂತ ಕೇಳಿದರೆ, ನೀವು ಹಿಂದೂ ಮುಸಲ್ಮಾನ್ ನಡುವೆ ಕಂದಕವನ್ನು ಸೃಷ್ಟಿಸಲು ಹೊರಡ್ತಾ ಇದ್ದೀರಾ. ಪ್ರೀತಿಯ ದೂರದಲ್ಲಿ ವೀಕ್ಷಿಸ್ತಾ ಇರುವ ಹಿಂದೂಗಳೇ, ಓ ನನ್ನ ಪ್ರೀತಿಯ ಸಹೋದರರೇ, ನೀವು ನಿದ್ದೆಯ ಭ್ರಮೆಯಿಂದ ಎದ್ದು ಬನ್ನಿ. ಈ ಬಿಳಿ ವಸ್ತ್ರವನ್ನು ಧರಿಸಿದ, ಈ ಬಿಳಿ ಪೇಟವನ್ನು ಧರಿಸಿದ ಮುಸಲ್ಮಾನರೊಂದಿಗೆ ಭಾರತೀಯರಾಗಿ ಕೈ ಜೋಡಿಸಿ, ನೀವು ನಿಮ್ಮನ್ನು ನಾವು ಮುಸಲ್ಮಾನರಾಗಿ ಆಹ್ವಾನಿಸ್ತಾ ಇಲ್ಲ, ಭಾರತೀಯರಾಗಿ ಆಹ್ವಾನಿಸ್ತಾ ಇದ್ದೇವೆ. ಯಾಕೆ ಅಂತ ಕೇಳಿದ್ರೆ, ಈ ದೇಶದ ಸಂವಿಧಾನವನ್ನು ಉಳಿಸಲು, ಈ ದೇಶದ ಸಂವಿಧಾನ ಉಳಿಸಲು, ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸಲು. ಯಾಕೆ ಅಂತ ಕೇಳಿದ್ರೆ, ಮಾನವೀಯತೆಯನ್ನು ಮರೆತಂತಹ ಮೃಗದ ರೀತಿಯಲ್ಲಿ ಈ ದೇಶದಲ್ಲಿ ಅವರು ಪರದಾಡ್ತಾ ಇದ್ದಾರೆ. ಮೊನ್ನೆ ಓರ್ವ ಸಂಸದ ಮಂಗಳೂರಿನಲ್ಲಿ ಮಾತಾಡ್ತಾ ಹೇಳಿದ್ರು, ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು, ನಮ್ಮ ಸಂಸತ್ತಿನ ಮುಂಭಾಗದಲ್ಲಿ ಒಂದು ಪ್ರತಿಮೆ ಇದೆ, ಆ ಪ್ರತಿಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಪ್ರತಿಮೆ. ಆ ಪ್ರತಿಮೆ ಒಂದು ಎಡಕೈಯಲ್ಲಿ ಸಂವಿಧಾನದ ಪುಸ್ತಕವಿದ್ದರೆ ಅವರ ಬಲಕೈ ಸಂಸತ್ತಿಗೆ ತೋರ್ಪಡಿಸುತ್ತಾ ಈ ದೇಶದ ಸಂವಿಧಾನವನ್ನು ಹೇಳ್ತಾ ಇದೆ. ಅದನ್ನು ನರೇಂದ್ರ ಮೋದಿ ಮಾಡ್ತಾ ಇದ್ದಾರೆ ಅಂತ ಯಾವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ರು? ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿಯವರೇ, ನೀವು ಅರ್ಥವನ್ನು ತಪ್ಪಾಗಿ ಅರ್ಥೈಸಿಕೊಂಡಿದ್ದೀರಾ. ಸಂವಿಧಾನದ ಪುಸ್ತಕ ಅಂಬೇಡ್ಕರ್ ಅವರ ಎಡಗೈಯಲ್ಲಿ ಭದ್ರವಾಗಿದೆ, ಅದೇ ಬಲಕೈಯಲ್ಲಿ ಸಂಸತ್ತಿಗೆ ತೋರ್ಪಡಿಸಿ ಹೇಳ್ತಾ ಇದ್ದಾರೆ. ನಾಲಾಯಕರು ಸಂಸತ್ತಿನಲ್ಲಿ ಕುಳಿತಿದ್ದಾರೆ, ನಾಲಾಯಕ ಬಿಜೆಪಿಗರು ಸಂಸತ್ತಿನಲ್ಲಿ ಕುಳಿತಿದ್ದಾರೆ ಅಂತ ಸ್ಪಷ್ಟವಾದ ಸಂದೇಶವನ್ನು ಅಂಬೇಡ್ಕರ್ ಹೇಳಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಪ್ರೀತಿಯ ಸಹೋದರರೇ, ಇವತ್ತು ನೋಡಿ, NRCಯನ್ನು ನಿರೋಧಿಸಿದೆ ಅಂತ ಹೇಳಿದರು, ದೇಶದಲ್ಲಿ ತೆಗೆದುಕೊಂಡು ಬರುವುದಿಲ್ಲ ಅಂತ ಹೇಳಿದರು. ಆದರೆ ನೀವು ಅರ್ಥೈಸಬೇಕು, ಇಲ್ಲಿ NPR ಅಂತ ಹೇಳುವಂಥ ಒಂದು ವಿಷಯ ಇದೆ. ಏನು NPR ಅಂತ ಕೇಳಿದ್ರೆ, ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್. ನಾವು ಕಳೆದ 70 ವರ್ಷಗಳಿಂದ 1951 ಪ್ರತಿ 10 ವರ್ಷಕ್ಕೊಮ್ಮೆ ನಮ್ಮ ಡೀಟೇಲ್ಸ್ಗಳು ನಾವು ಕೊಡ್ತಾ ಇದ್ದೇವೆ, ಆದರೆ ಇಲ್ಲಿವರೆಗೆ ಈ ರೀತಿ ಪ್ರತಿಭಟನೆ ಆಗಲಿಲ್ಲ, ಇಲ್ಲಿವರೆಗೆ ಈ ಚೈತ್ಯ ಯಾತ್ರೆಗಳು ಮುಂದುವರಿಯಲಿಲ್ಲ, ಯಾರು ಕೂಡ ಪ್ರತಿಭಟನೆ ನಡೆಸಲಿಲ್ಲ. ಶಾಹೀನ್ ಬಾಗ್ನಲ್ಲಿ ಮಹಿಳೆಯರು ಕುಳಿತುಕೊಳ್ಳಲಿಲ್ಲ, ಒಂದು ಮಗುವನ್ನು ದತ್ತು ಕೊಡಲಿಲ್ಲ. ಯಾಕೆಂತ ಕೇಳಿದ್ರೆ, ನಾವು ಭಾರತೀಯರು, ನಮ್ಮ ತಂದೆ ಭಾರತೀಯರು. ಯಾಕೆಂತ ಕೇಳಿದ್ರೆ, ಹುಟ್ಟಿದ್ದು ಭಾರತೀಯ ಮಣ್ಣಿನಲ್ಲಿ, ಜೀವನ ನಡೆಸಿದ್ದು ಭಾರತೀಯ ಮಣ್ಣಿನಲ್ಲಿ, ಕುಡಿದದ್ದು ಭಾರತೀಯ ನೀರು, ತಿಂದದ್ದು ಭಾರತೀಯ ಅನ್ನ. ಇದಿರುವಾಗ ನಾವು ಯಾವತ್ತೂ ಕೂಡ ಹೆದರು ಅಗತ್ಯ ಇಲ್ಲ ಅಂತ ನಾವು ನಮ್ಮ ದಾಖಲೆ ಕೊಟ್ವಿ. ಆದರೆ ನೀವು ನಮ್ಮಲ್ಲಿರುವಂಥ ಸೆನ್ಸಸ್ಸಿನ ಕೇಳುವ ಬದಲು ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ನಮ್ಮ ತಂದೆಯ ಬರ್ತ್ ಸರ್ಟಿಫಿಕೇಟ್ ಕೇಳಕ್ಕೆ ಬಂದ್ರಿ. ಸ್ವಾಮಿ, ಮರಣ ಹೊಂದಿದ ಮಣ್ಣೊಳಗೆ ಕುಳಿತುಕೊಂಡಿರುವ ನನ್ನ ತಂದೆಯ ಬರ್ತ್ ಸರ್ಟಿಫಿಕೇಟ್ ಇಟ್ಟುಕೊಂಡು ಯಾವ ಆಧಾರ ಸೃಷ್ಟಿಸಿಕ್ಕೆ ನೀವು ಹೊರಟಿದ್ರಿ? ನನ್ನ ಮರಣ ಹೊಂದಿದ ತಾಯಿಯ ಆ ಮಣ್ಣಿನೊಳಗಿನಿಂದ ಯಾವ ದಾಖಲೆ ಸೃಷ್ಟಿಸಲಿಕ್ಕೆ ನೀವು ಹೊರಟ್ರಿ? ಬೇಕಾದರೆ ನಮ್ಮ ಕಬ್ರಸ್ಥಾನವನ್ನು ತೆಗೆದುಕೊಡ್ತೇವೆ, ನೀವು ಬನ್ನಿ, ನಮ್ಮ ತಂದೆ ತಾಯಿಯ ದಾಖಲೆ ಪಡೆದುಕೊಳ್ಳಿ, ನೀವು ಬನ್ನಿ, ನಮ್ಮ DNAಯನ್ನು ಕೊಡ್ತೇವೆ, ನಮ್ಮ ಪರೀಕ್ಷೆ ಮಾಡಿಕೊಳ್ಳಿ, ನಾವು ಭಾರತೀಯರ ಅಲ್ವಾ ಅಂತ ನೀವು ಪ್ರಸ್ತುತಪಡಿಸಿಕೊಳ್ಳಿ ಅಂತ ಮಾತ್ರ ಹೇಳ್ತಾ, ಸಮಯಾವಕಾಶ ಮುಗಿದಿದೆ. ಮಾತನಾಡುವ ವಿಚಾರ ತುಂಬ ಮಾತನಾಡಕ್ಕಿದ್ರು, ಕೊನೆಯದಾಗಿ ಒಂದು ಮಾತು. ಮಾನ್ಯರೇ, ನಿನ್ನೆ ಮಂಗಳೂರಿನಿಂದ ಬೆಂಗಳೂರಿಗೆ KMCC ಅಂತ ಹೇಳುವಂತಹ ಒಂದು ಆಂಬ್ಯುಲೆನ್ಸ್ 0 traffic ಬೆಂಗಳೂರಿಗೆ ಹೊರಟು ನಿಂತು. ಒಂದು 40 ದಿವಸದ ಮಗು, ಪಾಪ, ಸಣ್ಣ ಹೃದಯದಲ್ಲಿ ಒಂದು ಹೋಲ್ಸಿರುವಂಥ ವಿಚಾರ ಆ ಮಗುವಿಗೆ ಗೊತ್ತಿಲ್ಲ. ಒಂದು ತಾಯಿ ತನ್ನ ಶರೀರದಲ್ಲಿರುವ ರಕ್ತವನ್ನೆಲ್ಲ ಸುರಿದು ತನ್ನಕ್ಕೊಂದು ಕೈ ಕೂಡ ಹೊರಗೆ ಚಾಚಲು ಸಾಧ್ಯವಿಲ್ಲದ ಒಂದು ಜಾಗದಿಂದ ತನ್ನ ರಕ್ತವನ್ನೆಲ್ಲ ಸುರಿದು ಒಂದು ಮಗುವನ್ನು ಎತ್ತಲು, ಆದರೆ ಆ ಮಗುವಿಗೆ ಹೃದಯದಲ್ಲಿ ಹೋಲ್ಸ್ ಆಗಿ ಎಮರ್ಜೆನ್ಸಿ ಕೇಸ್ನಲ್ಲಿ ನಿಲ್ತು. ಅರೀರಿ RSSನವರೇ, ಅರೀರಿ BJPಯವರೇ, ಅರೀರಿ ಸಂಘ ಪರಿವಾರದವರೇ,
ಮನುಷ್ಯ ಅಂತ ಹೇಳಿದ್ರೆ ಕಣ್ಣು ಇರುವವನು, ಮನುಷ್ಯ ಅಂತ ಹೇಳಿದ್ರೆ ಕೈ ಕಾಲು ಇರುವವನು, ಮನುಷ್ಯ ಅಂತ ಹೇಳಿದ್ರೆ ಕೆಂಪು ರಕ್ತ ಇರುವವನು. ಆದ್ರೆ ಹಿಂದುತ್ವ ಅಂತ ಹೇಳುವವನು ಮನುಷ್ಯನಲ್ಲ, ಅವನು ಕ್ರೂರಿ ಮುರುಗ ಅಂತ ಹೇಳುವಂತಹ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಇದ್ದಾನೆ. ಯಾಕೆಂತ ಕೇಳಿದ್ರೆ ಆ 40 ದಿವಸದ ಹೆಣ್ಣು ಮಗಳು, ಆ ಒಂದು ಮಗು ಹೃದಯದಲ್ಲಿ ಹೋಲ್ಸಾದಾಗ, ಆ ಹೆಣ್ಣು ಮಗುವನ್ನು ಮಂಗಳೂರಿಂದ ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವಾಗ ಇರುವ ಪ್ರದೇಶಗಳಲ್ಲೆಲ್ಲವೂ ಭಾರತೀಯರಾದಂತಹ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಸೇರಿಕೊಂಡು ದಾರಿ ಮಾಡಿಕೊಟ್ರು. 4 ಗಂಟೆ 20 ನಿಮಿಷದಲ್ಲಿ ಓರ್ವ ಭಾರತೀಯ ಮೊಹಮ್ಮದ್ ಹನೀಫ್ ಎಂಬುವವನು ಅಲ್ಲಿರುವ ಬೆಂಗಳೂರಿನ ಆಸ್ಪತ್ರೆಗೆ ತಲುಪಿಸಿದ. ಪ್ರೀತಿಯ ನನ್ನ ಶಬ್ದವನ್ನು ಶ್ರವಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೆ ಹೇಳ್ತಾ ಇರೋದು, ಇಲ್ಲಿ ಧರ್ಮ ಬರಲಿಲ್ಲ ಸ್ವಾಮಿ, ಇಲ್ಲಿ ಜಾತಿ ಬರಲಿಲ್ಲ ಸ್ವಾಮಿ, ಇಲ್ಲಿ ಯಾವುದಾದ್ರೂ ಭೇದ ಬರಲಿಲ್ಲ ಸ್ವಾಮಿ, ಎಲ್ಲರಿಗೂ ಬಂದದ್ದು ಒಂದು ಮನುಷ್ಯ ಅಂತ ಹೇಳುವ ಮಾತು ಮಾತ್ರ, ಮಾನವೀಯತೆ ಅಂತ ಹೇಳುವ ಮಾತ್ರ ನನಗೆ ಹೇಳಲಿಕ್ಕಿರುವುದು. ಆ ಒಂದು ಮಗುವಿಗೋಸ್ಕರ ನೀವು ಪ್ರಾರ್ಥಿಸಬೇಕು. ನಮ್ಮಲ್ಲಿರುವುದು ಮುಸಲ್ಮಾನ್ ಅಂತ ಹೇಳುವಾಗ ಹಸಿರು ರಕ್ತವಲ್ಲ, ನಮ್ಮಲ್ಲಿರುವುದು ಹಿಂದೂ ಅಂತ ಹೇಳುವಾಗ ಕೇಸರಿ ರಕ್ತವಲ್ಲ, ಕ್ರೈಸ್ತ ಅಂತ ಹೇಳುವಾಗ ಬಿಳಿ ರಕ್ತವಲ್ಲ, ಬದಲಾಗಿ ಭಾರತೀಯರಲ್ಲಿರುವುದು ಕೆಂಪು ರಕ್ತ ಮಾತ್ರ. ಅದಕ್ಕೋಸ್ಕರವಾಗಿ ಸುರಯ್ಯ ತೊಬ್ಜಿ ರಚಿಸಿದಂತಹ ಈ ಭಾರತೀಯ ಪತಾಕೆಯನ್ನು ಹಿಡಿದು ಈ ದೇಶಕ್ಕೋಸ್ಕರವಾಗಿ ಹೋರಾಡ್ತಾ ಇದ್ದೇವೆ ಅಂತ ಮಾತ್ರ ಹೇಳ್ತಾ, ಜೈ ಭಾರತ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಅರ್ಥಪೂರ್ಣ ನುಡಿಗಳನ್ನು ಅಭಿವ್ಯಕ್ತಿಪಡಿಸಿದಂತಹ